मैसूरिन नंजनगूडु तालूकिनल्लि हुली दाळि प्रकरणक्के संबंधपट्टंते काडंचिन ग्रामगळिगे दर्शन ध्रुव नारायण दिढीर भेटि कोट्टरु। आतंकदल्लिद्द काडंचिन ग्रामद जनरिगे शासकरु अभयवन्न नीडिदारु। महदेव नगर सुत्तमुत्तलिन ग्रामगळिगे शासक दर्शन विजिट माडिदरु। महदेव नगर बंकहळ्ळि हादनूरु वडयनपुर नागनपुर बळ्ळूरु हुंडि ईरेगौडन हुंडिगे भेटि नीडि समस्येयन्नु आलिसिदारे शासक दर्शन ध्रुव नारायण। ओंदु कडे हुली आने दाळि मत्तोंदु कडे मळे इल्लदे बर परिस्थिति अवरु एल्ल समस्येने बरुत्ते मळे इल्ल बेळे इल्ल हुली काट चिरते काट काडाने हावळि आ कडे होद्रे हुलि तिन्नुत्ते ई कडे बंद्रे आने सोंडलिंद सायिसुत्ते रस्तेल्लि नडेकोंडु होग्ता इद्रे चिरते बंद अटैक माडुत्ते आमेले मळे परिस्थिति हागागिने शोचने स्थितिया अली रईत ग्रामस्थरू शासक मुझे हेकू भरोसे को आलरेग हुली दाड़े ना गमनस्तव नंजनगूड भाग रीति बलिगत हेचरी कोटे नोड़ता मदल अरण्याधिकारी निर्देशन याक मोन्े आयतल अली बटे बिच्च हूँ अरण्य इलाके अधिकारी आ रीति परस्थित आगबार् जनर कईली सिट अरे आ कोपदल्ली ऐनमो गोत्तागल्ल याकंद्रे आक्रोश गे शासकरिगे अधिकारिगळिगे गोत्तिरल्ल याकंद्रे नीवु हळ्ळिल्लिरल्ल निम्म समस्ये गोत्तिरल्ल ओके ईग समस्ये आल्सोक्के होगिद्दीरि उत्तमवादंत स्पंदनेयन्न माड्ता इद्दीरि आद्रे परिहार बेकागिरोदु ईग नीवु एनु भरवसेयन्न कोट्टिद्दीरि आ रीतियागि ग्रामस्थरिगे ई काडु प्राणिगळिंद रक्षणे सिगुवंत केलसवन्न माडि अवर ग्रामवन्न बेरे कडे शिफ्ट माड्तीर अथवा प्राणी बेरे कड़े शिफ्ट मातीरा अदान निर्धार नहींवे याकंतर जन रोच्चेदार अ मे ना गमन वो निदर्शन अली का प्राणी रक्षण को जमीन होता जमीन होलसमगत अथवा रईत बड़े बेयत वन कते हेल्ता ना प्रति बारी रीति आगता है रीति पर्स्थिति मुंदे जन निम्म मने मुंदे बंदु धरणियन्न कूरबेकागुत्ते अंत परिस्थिति आगदे इरबारदु अंत निट्टल्लि ईग शासकरु दर्शन ध्रुव नारायण आ ग्रामगळिगे होगि भेटि कोट्टु अवर समस्येयन्न आलिसिद्दारे समस्येयन्न परिहरिसुत्तेने अंत भरवसे कोट्टिद्दारे। ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ। ಪುನೀತ್ ಮೈಸೂರು ಭಾಗದಲ್ಲಿ ಗಮನಿಸುತ್ತಾ ಇದ್ದೀವಿ ಕಾಡು ಪ್ರಾಣಿಗಳ ಹಾವಳಿ ಜೊತೆಗೆ ಯಾವ ರೀತಿ ಬಲಿಗಳಾಗ್ತಿದೆ ಅಂತ ದರ್ಶನ್ ಧ್ರುವ ನಾರಾಯಣ ಯಾವ ರೀತಿ ಅವರಿಗೆ ಭರವಸೆ ಕೊಟ್ಟರು ಅದರ ಜೊತೆಗೆ ಅವರ ಭರವಸೆ ಮೇಲೆ ಜನರು ಯಾವ ರೀತಿ ನಂಬಿಕೆ ಇಡಬಹುದು ಅಂತ। ಹೌದು ಪ್ರಭು, ಈಗ ಮೈಸೂರು ಭಾಗದ ಕಾಡಂಚಿನ ಗ್ರಾಮಗಳೇನಿದ್ದಾವೆ ಈ ಗ್ರಾಮಗಳಲ್ಲಿ ಪ್ರತಿನಿತ್ಯವೂ ಕೂಡ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿರತಕ್ಕಂತದ್ದು, ಹುಲಿ ದಾಳಿಗಳು, ಆನೆ ದಾಳಿಗಳು, ಚಿರತೆ ದಾಳಿಗಳು, ಹೀಗೆ ಬಹಳಷ್ಟು ದಾಳಿಗಳು ನಡೀತಾ ಇದ್ದಾವೆ। ಈಗಾಗಲೇ ಸಾಕು ಪ್ರಾಣಿಗಳಂತೂ ಸಾಲು ಸಾಲಾಗಿ ಸಾವಿಗೀಡಾಗ್ತಾ ಇದ್ದಾವೆ। ಮತ್ತೊಂದು ಕಡೆ ಮನುಷ್ಯರ ಮೇಲೂ ಕೂಡ ದಾಳಿ ಮಾಡ್ತಾ ಇರತಕ್ಕಂತ ಘಟನೆಗಳು ನಡೀತಾ ಇದ್ದಾವೆ। ಶ್ರೀಕೋಟೆಯಲ್ಲಿ ಈಗಾಗಲೇ ಏನು ರೈತನ ಮೇಲೆ ಹುಲಿ ದಾಳಿ ಮಾಡಿ ಅದನ್ನ ಬಲಿ ತೆಗೆದುಕೊಂಡು ಮತ್ತೊಂದು ಕಡೆ ಒಂದೂವರೆ ತಿಂಗಳ ಹಿಂದೆ ನಂಜನಗೂಡು ತಾಲೂಕು ಕೂಡ ಒಬ್ಬನನ್ನು ಬಲಿ ತೆಗೆದುಕೊಂಡಿತ್ತು। ಈಗ ಮೊನ್ನೆ ಮೊನ್ನೆ ಅಂದ್ರೆ ಕಳೆದ ಏಳು ಎಂಟು ದಿನಗಳ ಹಿಂದೆ ದನಗಾಹಿಯ ಮೇಲೆ ಹುಲಿ ಎರಗಿದಂತದ್ದು ಇರಬಹುದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು। ಹೀಗಾಗಿ ಈ ತರ ಕಾಡು ಪ್ರಾಣಿಗಳ ಒಂದು ಹಾವಳಿ ಹೆಚ್ಚಾಗಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗೆ ತೆರಳಲಿಕ್ಕೆ ರೈತರಂತೂ ಬಹಳಷ್ಟು ಆತಂಕ ಪಡುವಂತಹ ವಾತಾವರಣ ನಿರ್ಮಾಣವಾಗಿದೆ। ಈಗ ಮಳೆ ಕೂಡ ಆಗ್ತಾ ಇದೆ, ಹೀಗಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗೆ ರೈತರು ಹೋಗಲೇಬೇಕು, ಆದ್ರೆ ಎಲ್ಲಿ ಅವರು ಕೃಷಿ ಚಟುವಟಿಕೆಗೆ ತೆರಳಲಿಕ್ಕೆ ಜಮೀನುಗಳಿಗೆ ತೆರಳದಂತಹ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡ್ತಾವೆ ಅನ್ನೋ ಒಂದು ಭಯ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರು ಒಂದು ಕೃಷಿ ಚಟುವಟಿಕೆಗೆ ತೆರಳಲಿಕ್ಕೆ ಹಿಂದೇಟನ್ನ ಆಗ್ತಾ ಇರತಕ್ಕಂಥದ್ದು। ಹೀಗಾಗಿ ಒಂದು ಈಗಾಗಲೇ ಏನು ಹುಲಿಯನ್ನ ಸೆರೆ ಇಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಅರಣ್ಯ ಸಿಬ್ಬಂದಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಶಾಸಕ ಅಂದ್ರೆ
ನಂಜನಗೂಡು ತಾಲೂಕಿನ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ದರ್ಶನ್ ಧ್ರುವನಾರಾಯಣ ಏನಿದ್ದಾರೆ, ಇವರು ಆ ಒಂದು ಕಾಡಂಚಿನ ಗ್ರಾಮಗಳಿಗೆ ತೆರಳುವ ಮುಖಾಂತರ ಅಲ್ಲಿ ಆತಂಕದಲ್ಲಿರುವಂತಹ ಗ್ರಾಮಸ್ಥರಿಗೆ ಧೈರ್ಯವನ್ನ ತುಂಬತಕ್ಕಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅರಣ್ಯ ಅಧಿಕಾರಿಗಳು ಜೊತೆಗೆ ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಕಾಡು ಪ್ರಾಣಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹೀಗಾಗಿ ಆತಂಕ ಪಡುವಂತಹ ಅಗತ್ಯ ಇಲ್ಲ, ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಮುಂದಾಗಬೇಕಾಗಿದೆ ಅದರ ಭರವಸೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.